ದಿಸ್ ಇಸ್ ದ ಹೋಟೆಲ್ ಬಿ ಸ್ಟೇಡ್ ಇನ್. ಇದು ಇದ್ರ ಹೆಸರು ಬಂದು ಹೋಟೆಲ್ ಸ್ಕೈ. ಇದು ದ್ವಾರಕಾದ್ದು ಟೆಂಪಲ್ ರೋಡಲ್ಲೇ ಇದೆ ಮತ್ತು ಚೆನ್ನಾಗಿದೆ ಹೋಟೆಲ್ಲು. ಅಂದರೆ ನಾವು ಈಗ October 30th ಇಲ್ಲಿ ಸ್ಟೇ ಮಾಡಿದ್ದು 2018 ಹೊಸ ಹೋಟ್ಲ್ ಇದ್ದಾಗಿದೆ. ಒಳಗೆ ಕೂಡ ರೂಮ್ಸ್ ಎಲ್ಲ ಕ್ಲೀನ್ ಇದೆ. ಎರಡು ಆಪ್ಷನ್ ಇದೆ ರೂಮ್ಸ್, ಒಂದು 2BHK ಮತ್ತು ಇನ್ನೊಂದು ಟೂ ಬೆಡ್ರೂಮ್. ಇದು ಅಂದರೆ ಇಬ್ಬರು ಮಲಗ್ಬೋದು. ಇನ್ನೊಂದು ಬಂದು ಟೂ ಬೆಡ್ಸ್ ರೂಮ್, ಅದರಲ್ಲಿ ಎರಡು ಟೂ ಡಬಲ್ ಕಾಟ್ಸ್ ಇದೆ. ಇಟ್ ಇಸ್ ಕ್ಲೀನ್. ಟೆಂಪಲ್ ರೋಡಲ್ಲೇ ಇದೆ, ಇಲ್ಲಿಂದ ಜಸ್ಟ್ ಲೈಕ್ 100 meters ಏನೋ ವಾಕೇಬಲ್ ಡಿಸ್ಟೆನ್ಸ್ ಇರುತ್ತೆ ರೋಡ್ಗೆ. ಮತ್ತೆ ಹೋಟೆಲ್ಸ್ ಎಲ್ಲ ಇದೆ ಇಲ್ಲಿ, ಅಷ್ಟೊಂದೇನಂದ್ರೆ ಕಾಸ್ಟ್ಲಿ ಅಂತ ಅನಿಸಿಲ್ಲ. ಬಟ್ ಬೆಟರ್ ನಿಮ್ ಊಟ ಮಾಡಬೇಕು ಅಂತ ಹೇಳಿದ್ರೆ ಸೌತ್ ಇಂಡಿಯನ್ ಡಿಶಸ್ ಎಲ್ಲ ಯಾವುದು ಸಿಗಲ್ಲ. ಗೋ ಫಾರ್ ಅಂದರೆ ಗುಜರಾತಿ ಥಾಲಿ ವಿತ್, ಅಂದರೆ ನನಗೇನು ಅನಿಸ್ತು ಅಂದರೆ ಗುಜರಾತಿ ಥಾಲಿ ಅಂತ ತೊಗೊಂಡ್ರೆ ಯು ವಿಲ್ ಗೆಟ್ ರೋಟಿ, ಲಿಟಲ್ ಬಿಟ್ ಆಫ್ ರೈಸ್, ಗುಜರಾತಿ ದಾಲ್ ಆ್ಯಂಡ್ ಯಾವುದೋ ಒಂದು ಸಬ್ಜಿ ಸಿಗತ್ತೆ. ಸೊ ದಟ್ ಈಸ್ ವರ್ತ್ ದ ಮನಿ. ಬೇರೆ ಐಟಮ್ ತೊಗೊಂಡ್ರೆ ನನಗೆ ಸಖತ್ ಎಕ್ಸ್ಪೆನ್ಸಿವ್ ಅನಿಸ್ತು. ಅಂದರೆ ಒಂದು ಸ್ವಲ್ಪ ವೆಜಿಟೇಬಲ್ ಮಿಕ್ಸ್ ಆ ಥರ, ಅಂದರೆ ಇಲ್ಲಿ ಎಲ್ಲಿ ಎಲ್ಲಿ ತೊಗೊಂಡ್ರೂ ಒಂದು ವೆಜಿಟೇಬಲ್ ಮಿಕ್ಸ್ ಅರೌಂಡ್ 120 to 150, 200 ವರೆಗೂ ಇದೆ. ವಿಚ್ ಐ ರಿಯಲಿ ಫೆಲ್ಟ್ ಇಸ್ ನಾಟ್ ಲೈಕ್ ವರ್ತ್ ದ ಮನಿ. ಈ ಟೆಂಪಲ್ ಹತ್ರ ಅಂದರೆ ಎರಡು ರೆಸ್ಟೋರೆಂಟ್ ಇದೆ, ಇದೊಂದು ಇದೆ. ನಾವು ಇಲ್ಲಿ ತಿಂದ್ವಿ ಮೆಹಮಾನ್ ಅಂತ, ಇದ್ರ ಹೆಸರು ಮೆಹಮಾನ್ ಅಂತ ಒಂದು ರೆಸ್ಟೋರೆಂಟ್. ಚೆನ್ನಾಗಿದೆ, ನಾಟ್ ಬ್ಯಾಡ್. ಲೈಕ್ ಐ ಸೆಡ್, ಐ ಮೀನ್ ಇಲ್ಲಿ ಗುಜರಾತಿ ಥಾಲಿ ಅಂಥದ್ದೆಲ್ಲ ತೊಗೊಂಡ್ರೆ ಇಟ್ ಫೀಲ್ಸ್ ಲೈಕ್ ವರ್ತ್ ದ ಮನಿ. ಮತ್ತು ಟೆಂಪಲ್ ಒಳಗೆ ನಾವು ಆ್ಯಕ್ಚುಲಿ ಮೊಬೈಲು ಅಥವಾ ಯಾವುದೇ ಐಟಮ್ಸ್ ಅಲೌಡ್ ಇಲ್ಲ. ಸೊ ಮೊಬೈಲ್ ಒಳಗೆ ತೊಗೊಂಡೋಗೋಕ್ಕಾಗೋದಿಲ್ಲ. ಇದು ಬೆಳಿಗ್ಗೆ, ನಾವು ಆ್ಯಕ್ಚುಲಿ ನಿನ್ನೆ ಸಾಯಂಕಾಲ ಅಥವಾ ಈವ್ನಿಂಗ್ 7:30 ಒಂದು ಆರತಿ ಇದೆ. ಆಲ್ಮೋಸ್ಟ್ ಬೆಳಿಗ್ಗೆ 6:30 ಸ್ಟಾರ್ಟ್ ಆಗುತ್ತೆ, 6:30 ಒಂದು ಆರತಿ ಇದೆ. ಮತ್ತು 8:00 ಅನಿಸುತ್ತೆ ನೆಕ್ಸ್ಟು, ಆಮೇಲೆ 9:30 ಅಥವಾ ಆಲ್ಮೋಸ್ಟ್ ಲೈಕ್ 1.5 to 2 hours ಒನ್ಸ್ ಒಂದು ಆರತಿ ಇದೆ. ಬಟ್ 12 to 4 ಬಂದು ಇದು ಕ್ಲೋಸ್ಡ್ ಇರುತ್ತೆ. 12 to 4 ಇದು ಆರತಿ ಕ್ಲೋಸ್ಡ್ ಇರುತ್ತೆ, ಐ ಮೀನ್ ಟೆಂಪಲ್ ಕ್ಲೋಸ್ಡ್ ಇರುತ್ತೆ. ಸೊ ನಿಮಗೆ ಅವಾಗ ಟೆಂಪಲಲ್ಲಿ ಆರತಿ, ಐ ಮೀನ್ ಟೆಂಪಲ್ ಓಪನ್ ಇರಲ್ಲ. ಸೊ ಮೇಕ್ ಶೋರ್ ಯು ಆರ್ ನಾಟ್ ಟ್ರೈಯಿಂಗ್, ಐ ಮೀನ್ ಯು ಆರ್ ನಾಟ್ ರೀಚಿಂಗ್ ಹಿಯರ್ ಬಿಟ್ವೀನ್ ದಟ್ ಟೈಮ್ ಆ್ಯಂಡ್ ಇಫ್ ಯು ಹ್ಯಾವ್ ಪ್ಲಾನ್ಸ್ ಟು ಕಮ್ ಇನ್ ಟು ದ ಟೆಂಪಲ್. ಇದು ಬಂದು ಟೆಂಪಲ್ ಜೊತೆಗೆ ಇರೋ ರೋಡು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಿದೆ, ಮೋಸ್ಟ್ಲಿ ಗುಜರಾತಿ ಸ್ಟೈಲ್ ಕ್ಲೋತ್ಸು ಅಂಥದ್ದೆಲ್ಲ ಇದೆ. ದಿಸ್ ಇಸ್ ಒನ್ ಎಂಟ್ರೆನ್ಸ್. ಮತ್ತು ಇಲ್ಲಿಂದ ಲೆಫ್ಟ್ ಸೈಡಿಗೆ ಅದೇ ನೀವು ಮೊಬೈಲ್ ಎಲ್ಲ ಜಮಾ ಮಾಡೋದಕ್ಕೆ ಅದೇ ಸಮ್ ಪ್ಲೇಸ್ ಮೊಬೈಲ್. ಆಮೇಲೆ ಚಿಕ್ಕ ಲಗೇಜ್ ಜಮಾ ಮಾಡ್ಬೋದು ಅನ್ಸುತ್ತೆ, ನಾಟ್ ಬಿಗ್ ಲಗೇಜ್. ಇದು ತುಂಬ ನಿನ್ನೆ ರಾತ್ರಿ ನಾನು ತೆಗ್ದಿಲ್ಲ ವಿಡಿಯೋ, ಅಲ್ಲಿ ತುಂಬ ಬಟ್ಟೆಗಳು ಅಂದರೆ ಎಂಬ್ರಾಯ್ಡ್ರಿ ಎಲ್ಲ ಮಾಡಿರೋಂಥ ಬಟ್ಟೆಗಳು ಅಂಥದ್ದೆಲ್ಲ ಇತ್ತು ಇಲ್ಲಿ ರೋಡಲ್ಲಿ. ರಾತ್ರಿ ಆ್ಯಕ್ಚುಲಿ ವೈಬ್ರೆಂಟ್ ಆಗಿರುತ್ತೆ ನಿಮಗೆ, ಜಸ್ಟ್ ಇಫ್ ಯು ವಾಂಟ್ ಟು ಟೇಕ್ ಅ ವಾಕ್ ಶಾಪಿಂಗ್ ಇದೆಲ್ಲ ತುಂಬ ವೈಬ್ರೆಂಟ್ ಆಗಿರುತ್ತೆ.
ಮತ್ತೆ ಇಲ್ಲಿ ಅದೇ ಟೆಂಪಲ್ ಎಂಟರ್ ಆಗ್ಬೇಕು ಅಂತ ಹೇಳಿದ್ರೆ ಏನು ತಗೊಂಡು ಹೋಗಂಗಿಲ್ಲ, ಮೊಬೈಲು ಅಥವಾ ಮೊಬೈಲ್ ತಗೊಂಡು ಹೋಗಂಗಿಲ್ಲ, ಬೇಸಿಕ್ ಆಗಿ ಪರ್ಸ್ ತಗೊಂಡು ಹೋಗ್ಬೋದು. ಅದೇ ನೋಡಿ ಈ ತರ ಬಟ್ಟೆಗಳೆಲ್ಲ ಇರುತ್ತೆ ಅಂದ್ರೆ ಇದು ಈ ತರ ತುಂಬಾ ಅಂಗಡಿಗಳಿದೆ ಇಲ್ಲಿ. ನೀವು ಅಂದ್ರೆ ಶಾಪಿಂಗ್ ಮಾಡ್ಬೇಕು ಅಂತಿರೋರು ಶಾಪಿಂಗ್ ಮಾಡಕ್ ಒಳ್ಳೆ ಆಪ್ಷನ್ ಇದೆ, ಬಟ್ಟೆಗಳಿಗೆ ಶಾಪಿಂಗ್ ಮಾಡಕ್ ಒಳ್ಳೆ ಆಪ್ಷನ್ ಇದೆ. ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಏನೇನೋ ಕಲರ್ ಕಲರ್ ಐಟಮ್ ಇದೇನಂತ ಗೊತ್ತಿಲ್ಲ ನಮಗೂ. ದಿಸ್ ಇಸ್ ಸಮಥಿಂಗ್ ಏನೋ ಒಂದು ಇದೆ ಅಂದ್ರೆ ಈ ತರ ಶಾಪ್ಸ್ ಎಲ್ಲ ಸಾರೀಸ್ ಆಮೇಲೆ ಇಲ್ಲಿ ಲಗೇಜ್ ರೂಮ್ ಇದೆ ಒಂದು ಲಗೇಜ್ ರೂಮ್ ಶೂಸ್ ಶೂಸ್ ಆಮೇಲೆ ಸ್ಟ್ಯಾಂಡ್ ಎಲ್ಲ ಹಾಕ್ಬೋದು ಐ ಮೀನ್ ಸಾರಿ ಶೂಸ್ ಆಮೇಲೆ ನಿಮ್ಮ ಮೊಬೈಲ್ ಎಲ್ಲ ಜಮಾ ಮಾಡೋದಕ್ಕೆ ಲಗೇಜ್ ರೂಮ್ ಒಂದಿದೆ. ಅಚ್ಚಾ ಲಗೇಜ್ ರೂಮ್ ಅಲ್ಲಿ ನೀವು ಇಡ್ಬೋದು ಅನ್ಸುತ್ತೆ, ದೊಡ್ಡ ಲಗೇಜ್ ಇದ್ರೂ ಇಡ್ಬೋದು. ಸ್ವೀಟ್ ಶಾಪ್ ಇದೆ ಮತ್ತೆ ಇಲ್ಲಿ ನಾನೇ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ತುಂಬಾ ಹೋಟೆಲ್ಸ್ ಎಲ್ಲ ಇದೆ ಈ ರೋಡ್ ಅಲ್ಲಿ ಇದೆ. ಸರಿ, ತುಂಬಾ ಹೋಟೆಲ್ಸ್ ಇದೆ ಈ ರೋಡ್ ಅಲ್ಲಿ ಅಂದ್ರೆ ಟೆಂಪಲ್ ಅಕ್ಕ ಪಕ್ಕ ನಿಮ್ಗೆ ಸ್ಟೇ ಮಾಡ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಲಕ್ಸುರಿ ಅಂತ ಹೇಳಕ್ಕಾಗಲ್ಲ, ಓಕೆ ಕೈಂಡ್ ಆಫ್ ಹೋಟೆಲ್ಸ್ ಇದೆ. ಐ ಮೀನ್ ಮೋಸ್ಟ್ ಆಫ್ ದೇಮ್ ಆರ್ ಲೈಕ್ ಪ್ರಿಟಿ ನೀಟ್ ಅಂಡ್ ಕ್ಲೀನ್. ಅಂಡ್ ಅಂದ್ರೆ ಜನ ಕೂಡ ಓಕೆ ಇದ್ದಾರೆ ಅಷ್ಟೊಂದು ಏನಂದ್ರೆ ಹಿಂದೆ ಬಿದ್ದು ಅದನ್ನು ಅಂದ್ರೆ ಕೆಲವು ಟೆಂಪಲ್ಸ್ ಅಲ್ಲಿ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಂತ ಯಾವಾಗ್ಲೂ ಹಿಂದೆ ಬಿದ್ದಿರ್ತಾರೆ. ಆ ತರ ನನಗಂತೂ ಎಲ್ಲೂ ಅನಿಸಿಲ್ಲ. ಅಂಡ್ ಆರತಿ ಎಲ್ಲ ನಡೆಯುವಾಗ ಟೆಂಪಲ್ಸ್ ವಿಲ್ ಬಿ ಹೈ ಅಂದ್ರೆ ಜನಗಳಿಗೆ ತುಂಬಾ ಭಕ್ತಿಯಿಂದ ಬರ್ತಾರೆ ಇಲ್ಲಿಗೆ ದ್ವಾರಕಾ ಟೆಂಪಲ್ಗೆ. ಸುಮಾರಿದೆ ಇಲ್ಲಿ ಗೆಸ್ಟ್ ಹೌಸಸ್ ಅಂತೂ ತುಂಬಾ ಇದೆ. ಇದ್ಯಾವುದು ಶ್ರೀಜಿ ಗೆಸ್ಟ್ ಹೌಸ್, ನಾವಿರೋದು ಹೋಟೆಲ್ ಸ್ಕೈ ಅಂತ. ಅದೇ 4-bed ವಿತ್ ಗುಡ್ ಐ ಮೀನ್ AC ಆ್ಯಂಡ್ ಆಲ್ ದಟ್. ಅದು ನಮಗೆ 2000 ಏನೋ ಕೊಟ್ಟ, 2000 rupees. ಅದೇ ಇದು ಆಫ್ ಸೀಸನ್ ಅಂತ ಕಡಿಮೆ ಅಂತ ಹೇಳ, ಇಲ್ಲಾಂದ್ರೆ 2600. ಮತ್ತೆ 2-beds ಇರೋದು 1000 ಕೊಟ್ಟ. 10:00 ಚೆಕ್ಔಟು, ಸ್ವಲ್ಪ ಹೊತ್ತು ಜಾಸ್ತಿ ಇರ್ತೀವಿ ಅಂತ ಹೇಳಿದ್ರೆ ಇಲ್ಲ ನೀವು ಸಾಯಂಕಾಲವರೆಗೂ ಇರಬೇಕು ಅಂತ ಹೇಳಿದ್ರೆ 700 rupees ಏನೋ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ. ಹೋಟೆಲ್ ಸ್ಟೇಯಿಂಗ್ ಇನ್ ಹೋಟೆಲ್ಸ್ ಕೈ ಅಂತ ಓಕೆ. ಇದು ತುಂಬಾ ದೊಡ್ಡದು ಅಂತಲ್ಲ ಬಟ್ ಕ್ಲೀನ್ ಆಗಿದೆ. ವೈಫೈ ಇದೆ ಅನ್ಸುತ್ತೆ, ನಾನು ಯೂಸ್ ಮಾಡಿಲ್ಲ ಆಕ್ಚುಲಿ ಇಲ್ಲಿ ಅಂದ್ರೆ 4G ನೆಟ್ವರ್ಕ್ ಚೆನ್ನಾಗೇ ಇದೆ. ಇದು ಒಂದು ರೂಮ್ ತಗೊಂಡಿರೋದು 2-bedroom. ಒಂದು ಬಾತ್ರೂಮ್ ಅಂದ್ರೆ ಮತ್ತೆ ಇದು 4-beds ಇರೋದು